മാനേ അധ്യക്ഷരെ ഞാൻ ഏന്ന് ഹേൾത്താ ഇದ್ದೆ ಅಂದ್ರೆ ಬೆಂಗಳೂರು ಮೊದಲು ಎಷ್ಟಿತ್ತು ಅಂದ್ರೆ 2007 ಕ್ಕಿಂತ ಹಿಂದೆ ವ್ಯಾಪ್ತಿ 255 ಚದರ ಕಿಲೋಮೀಟರ್ ಗಳಿತ್ತು 225 ಸಾರಿ 225 ಚದರ ಕಿಲೋಮೀಟರ್ ಗಳಿತ್ತು ಅದನ್ನ 800 ಕಿಲೋಮೀಟರ್ ಮಾಡ್ಬಿಡ್ರು 110 ಹಳ್ಳಿಗಳೆಲ್ಲ ಸೇರ್ಕೊಂಡ್ಬಿಟ್ರು ಅದಕ್ಕೆ 800 ಚದರ ಕಿಲೋಮೀಟರ್ ಗಳಾಗೋದು 225 ಚದರ ಕಿಲೋಮೀಟರ್ ಇದ್ದಂತ ಬೆಂಗಳೂರು 2007 ರಲ್ಲಿ 800 ಚದರ ಕಿಲೋಮೀಟರ್ ಗಳಾಗೋಬಿಟ್ರು ಅನ್ವಿಲ್ಡಿ ಆಗೋಯ್ತು ಆ 110 ಹಳ್ಳಿಗಳು ಸೇರ್ಕೊಂಡ್ವಲ್ಲ ಮುನ್ಸಿಪಾಲಿಟಿಗಳು ನಗರಸಭೆಗಳೆಲ್ಲ ಸೇರ್ಕೊಂಡ್ವಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಲ್ಲಿ ರಸ್ತೆಗಳಿಲ್ಲ ಚರಂಡಿ ಇಲ್ಲ ಅವೆಲ್ಲವೂ ಕೂಡ ಕೆಆರ್ಪುರಂ ಸ್ವೇಜ್ ಇಲ್ಲ ನೀರಿಲ್ಲ ಕುಡಿಯೋ ನೀರಿಲ್ಲ ರಸ್ತೆಗಳಿಲ್ಲ ಚರಂಡಿಗಳಿಲ್ಲ ಇದರಿಂದ ಇವತ್ತು ಬೆಂಗಳೂರು ನಗರ ಈ ತರದ ಒಂದು ತೊಂದರೆಗೆ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಇವತ್ತು ಅದಕ್ಕೆ ಈಗ ನಾವು ಕೂಡಲೇ ಈಗ ಮುಖ್ಯಮಂತ್ರಿಗಳು ಬೆಳಿಗ್ಗೆ ಹೇಳಿದ್ರು ನಾವು 1500 ಕೋಟಿ ಕೊಟ್ಟಿದ್ದೀನಿ ಟೆಂಡರ್ಗಳೆಲ್ಲ ಫೈನಲ್ ಆಗಿದ್ದಾವೆ ಆದರೆ ಕಳೆದ ವರ್ಷ ಒಂದು ಕಿಲೋಮೀಟ್ರು ತೆಗಿಲಿಲ್ಲ ಒತ್ತುವರಿ ತೆಗಿ ತೆರವು ಮಾಡೋಕ್ಕಾಗಲಿಲ್ಲ ಸೊ ಕೂಡಲೇ ಏನೇ ಇದಾಗಲಿ ಕಾನೂನು ತೊಡಕುಗಳಿದ್ದು ಕಾನೂನು ಅಡ್ಡ ಬಂದಿದ್ರೆ ಸ್ಟೇಗಳಿದ್ರೆ ಅದನ್ನು ವೆಕೇಟ್ ಮಾಡಿಸ್ಬೇಕು ಇದನ್ನ ರಾಜಕಾಲುವೆಗಳನ್ನು ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾರೇ ಆಗಲಿ ಮುಲಾಜಿಲ್ಲದೇ ತೆಗೆಸ್ತಕ್ಕಂಥ ಕೆಲಸ ಆಗಬೇಕು ಕೆರೆಗಳು ಊಳೆತ್ತಕ್ಕಂಥ ಕೆಲಸ ಆಗಬೇಕು ಕೆರೆಗಳಿಗೆ ಲಿಂಕ್ ಕೊಡಿಸ್ತಕ್ಕಂಥ ಕೆಲಸ ಆಗಬೇಕು ಇದೆಲ್ಲ ನಾವು ಹೇಳಿರೋದಲ್ಲ ಪತ್ರಿಕೆಗಳಲ್ಲೂ ಬೇಕಾದಷ್ಟು ಪತ್ರಿಕೆಗಳವರೆಲ್ಲ ಎಲ್ಲ ಪತ್ರಿಕೆಗಳು ಬರೆದಿದ್ದಾರೆ ಎಲ್ಲ ಪತ್ರಿಕೆಗಳು ಕೂಡ ಕೋರ್ಟ್ಗಳು ಹೇಳಿದವೆ ಈಗ ರಸ್ತೆಗಳು ಗುಂಡಿ ಬಿದ್ದಿರೋ ಬಗ್ಗೆ ಕೋರ್ಟ್ಗಳು ಎಷ್ಟು ಚೀಮಾರಿ ಹಾಕಿದ್ದಾವೆ ಈ ಸರ್ಕಾರಕ್ಕೆ ನಾನು ಅವೆಲ್ಲ ಹೇಳಕ್ಕೆ ಹೋಗೋದಿಲ್ಲ ಯಾವ್ಯಾವ ಪತ್ರಿಕೆಯಲ್ಲಿ ಏನೇನು ಬಂದಿದೆ ಕೋರ್ಟ್ನಲ್ಲಿ ಯಾವ್ಯಾವತ್ತು ಏನೇನು ಹೇಳಿದ್ದಾರೆ ಅವೆಲ್ಲನೂ ಹೇಳಕ್ಕೆ ಹೋಗೋದಿಲ್ಲ ಸೊ ದಿಸ್ ಇಸ್ ದಿ ಪೊಸಿಷನ್ ಇದಕ್ಕೆ ಬರೀ ಪ್ರಕೃತಿನೇ ಕಾರಣ ಅಂತ ಹೇಳೋಕ್ಕಾಗಲ್ಲ ನಿಮ್ಮ ಸರ್ಕಾರದ ಬೇಜವಾಬ್ದಾರಿನೂ ಕಾರಣ ಇದೆ ನಿಮ್ಮ ನಿಷ್ಕ್ರಿಯತೆಯೂ ಕಾರಣ ಇದೆ ಇವತ್ತು ಕಾರ್ಪೊರೇಷನ್ ಇರ್ತಕ್ಕಂಥ ಭ್ರಷ್ಟಾಚಾರ ಕಾರಣ ಇದೆ ಅದಕ್ಕೆ ಕೂಡಲೇ ಮನೆ ಕಳ್ಕೊಂಡವ್ರಿಗೆ ಬೆಳೆ ಹಾನಿ ಆಗಿರೋರಿಗೆ ನೀರು ಮನೆ ನೀರು ನುಗ್ಗಿರೋರಿಗೆ ಈ ರಾಜಕಾಲುವೆಗಳನ್ನು ತೆರವು ಮಾಡಿಸ್ತಕ್ಕಂಥದ್ರ ಬಗ್ಗೆ ಕೂಡಲೇ ಸರ್ಕಾರ ಇದನ್ನು ಗಂಭೀರವಾಗಿ ತಗೋಬೇಕು ಇದು ಪ್ರಯಾರಿಟಿ ಪ್ರೋಗ್ರಾಮ್ ಇದು ಮಾಡದೆ ಹೋದರೆ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಆ ಇದಿತ್ತಲ್ಲಾದರೂ ಅದಕ್ಕೆ ಚ್ಯುತಿ ಬರ್ತದೆ ಆ ಗ್ಲೋರಿ ಏನಿತ್ತು ಬೆಂಗಳೂರಿನ ಇದು ಹೋಗ್ತದೆ ಈಗಾಗಲೇ IT BT ಅವರೆಲ್ಲ ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ ನಮಗೆಲ್ಲ 255 ಕೋಟಿ ನಷ್ಟ ಆಗ್ಬಿಟ್ಟದೆ ನೀವು ಇದು ಸರಿ ಮಾಡದೆ ಹೋದರೆ ನಾವೆಲ್ಲ ಬೇರೆ ಕಡೆ ಹೋಗ್ಬೇಕಾಗತ್ತೆ ಅಂತ ಪತ್ರ ಬರೆದಿದ್ದಾರೆ ಅದಕ್ಕೆ ಒಬ್ಬರು ಮಂತ್ರಿ ಧಮಕಿ ಬೇರೆ ಹಾಕಿದ್ದಾರೆ ಅವರಿಗೆ ಸೊ ಇದನ್ನೆಲ್ಲ ಸರ್ಕಾರ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡಿ ಇವತ್ತು ಪ್ರವಾಹ ಬಂದಿದೆಯಲ್ಲ ಇನ್ನೂ ಮಳೆ ಬೀಳುತ್ತಲೇ ಇದೆ ಮಳೆ ಬೀಳುತ್ತಲೇ ಇದೆ ಅನೇಕ ಜಿಲ್ಲೆಗಳಲ್ಲಿ ಬೀಳುತ್ತಲೇ ಇದೆ ನಿಂತಿಲ್ಲ ಮತ್ತು ಯಾವ ಜಿಲ್ಲಾ ಮಂತ್ರಿಗಳು ಕೂಡ ಹೋಗೋದಿಲ್ಲ ಎಲ್ಲೂ ಒಬ್ಬ ಜಿಲ್ಲಾ ಮಂತ್ರಿಗಳು ಹೋಗಿ ನಿಂತ್ಕೊಂಡು ಮಾಡಬೇಕಲ್ವ ನಿಂತ್ಕೊಂಡು ಮಾಡಿಸ್ಬೇಕಲ್ಲ ಜಿಲ್ಲಾ ಮಂತ್ರಿಗಳು ಯಾರು ಕೆಲವು ಜಿಲ್ಲಾ ಮಂತ್ರಿಗಳು ಮಾತ್ರ ಹೋಗಿದ್ದಾರೆ ಹೌದು ನೀವು ನೀವೇ ಹೇಳಕ್ ಹೋದಿರಿ ಬಿಡಿ ನಾವು ಚಾಮರಾಜನಗರ ಜಿಲ್ಲೆನ ವಾರಗಟ್ಟಲೆ ಇದ್ದು ಪ್ರತಿಯೊಂದನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದೀವಿ ಕೆಲಸ ಸೋಮಣ್ಣ ಅಂತ ಹೇಳದ್ನಲ್ರಿ
ಸನ್ಮಾನ್ಯ ಸಭಾಧ್ಯಕ್ಷ ಜಿಲ್ಲಾ ಮಂತ್ರಿಗಳು ಅಂತ ಹೇಳದ್ದು ಕೆಲವು ಜಿಲ್ಲಾ ಮಂತ್ರಿಗಳು ಹೋಗ್ತಾ ಇದ್ದಾರೆ, ನಮ್ಮ ಕರ್ತವ್ಯ ಮಾಡ್ತಾ ಇದೀವಿ ಅಂತ ನಾವು ಹೇಳ್ತಾ ಇದೀವಿ, ನಮ್ಮ ಕರ್ತವ್ಯ ಮಾಡ್ತಾ ಇದೀವಿ. ಕೆಲವು ಜಿಲ್ಲಾ ಮಂತ್ರಿಗಳು ಯಾವ ಜಿಲ್ಲಾ ಮಂತ್ರಿ ಅಂದ್ರು, ಯಾವುದೇ ಜಿಲ್ಲಾ ಮಂತ್ರಿ ಹೋಗ್ತಾ ಇಲ್ಲ. ಇಲ್ಲಪ್ಪ, ಕೆಲವು ಜಿಲ್ಲಾ ಮಂತ್ರಿಗಳು ಹೋಗಿದ್ದಾರೆ, ಕೆಲವು ಅನೇಕ ಬಹುತೇಕ ಜಿಲ್ಲಾ ಮಂತ್ರಿಗಳು ಹೋಗಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷ, ಮಳೆ ಬಿದ್ದು ಹೇಳಲಿಲ್ಲ, ಕೂತ್ಕೊಳ್ಳೋದು ನೀ ರಾಮನಗರ್ಗೆ ಹೋಗಿದ್ದೀರಿ ಅಂದ್ರೆ ಆಯ್ತು, ಕೂತ್ಕೊಳ್ಳಿ. ಹೋಗಿದ್ರು ಸಂತೋಷ, ಬಹಳಷ್ಟು ಸಲ ಹೋಗಿದ್ದೀನಿ ಸರ್. ಹೋಗಿದ್ರು ಕೂತ್ಕೊ, ಪರವಾಗಿಲ್ಲ, ಅಲ್ಲಿ ಜಗಳ ಗಿಗಳ ಎಲ್ಲ ಮಾಡಿದ್ದೆ. ಗೊತ್ತಾಯ್ತು, ಯಾರು ಹೋಗ್ತಿರ್ಲಿಲ್ಲ ನಮ್ಮ ಕಾಲದಲ್ಲಂತೂ. ನಿಮ್ ಕಾಲದಲ್ಲಿ ಯಾರು ನೀವು ಹೋಗ್ತಿರ್ಲಿಲ್ಲ, ನಿಮ್ ಜೊತೆ ಸಹೋದ್ಯೋಗಿಗಳು ಹೋಗ್ತಿರ್ಲಿಲ್ಲ. ನೀರು ತುಂಬಿಟ್ಟಿದ್ದಲ್ಲ ನೀವೇ ರಾಮನಗರದಲ್ಲೆಲ್ಲ ನೀರು ತುಂಬಿಕೊಂಡ್ಬಿಟ್ಟಿತ್ತು. ಅದಕ್ಕೆ ನೀರು ತುಂಬಿಕೊಳ್ಳಕ್ಕೆ ನಿಮ್ಗೆ ಹೇಳಬೇಕು, ಬೆಂಗಳೂರು ಮೈಸೂರು ರಸ್ತೆನ. ಮಾನ್ಯ ಸಭಾಧ್ಯಕ್ಷರೇ, ರಾಮನಗರ ಟೌನ್ ಅಲ್ಲಿ 75 ವರ್ಷ ಆಗಿದೆ, ಎಲ್ಲಾ ಘಟಾನುಘಟಿಗಳು ಅದಕ್ಕೆ ಬೆಂಗಳೂರಿನಲ್ಲಿ ಬೋಟ್ ಓಡಾಡೋದು ನೀವು ಏನ್ ಮಾಡಿದಿರಿ ನೋಡಿ. ನೀವೇನಾರು ಒಂದ್ಸಲಿ ಬಂದ್ಬಿಟ್ರೆ ಮುಖ್ಯಮಂತ್ರಿ 5 ವರ್ಷ ಆಗಿದ್ರಿ, ನಿಮ್ ಜಿಲ್ಲೆ ಬಹಳ ಪ್ರಭಾವಿಗಳು ಆ ಜಿಲ್ಲೆ ಪ್ರತಿನಿಧಿಸ್ತಿದ್ರು. ನೀವು ನೋಡ್ಬೇಕು ಒಂದ್ಸಲಿ ಎಲ್ಲೆಲ್ಲ ಹೋಗಿರಿ, ಕೊಡಗು ಹೋದ ಬದಲು ಅಲ್ಲಿ ರಾಮನಗರಕ್ಕೆ ಬಂದಿರಿ, ಹತ್ರ ಇತ್ತು, ಬಹಳ ಚೆನ್ನಾಗಿರೋದು. ಕೂತ್ಕೊಳ್ಳ್ರಿ, ಬಂದು ನೋಡಿದ್ರೆ ಹೆಂಗೆ ಆಯ್ತು. ನೀವು ಕೇಳಿದ್ಕೆ ನಾನು ಹೇಳ್ಬೇಕಲ್ಲ. ಆಯ್ತಪ್ಪ, ಕೂತ್ಕೊಳ್ಳಿ, ಬಾರಿ ವೀರಾವೇಶದಿಂದ ಹೇಳ್ತಾ ಇದ್ದೀರಿ, ಕೂತ್ಕೊಳ್ಳಿ. ಹೌದು, ಜೋಶ್ ಇರ್ಬೇಕಲ್ಲ ಸರ್. ಆಯ್ತು, ಕೂತ್ಕೊಳ್ಳಿ. ರಾಮನಗರದ ರಸ್ತೆ ನೀರು ನಿಂತ್ಕೊಂಡು ಆ ರಸ್ತೆಲ್ಲೇ ಹೋಗ್ಬಾರ್ದು, ಬಂದ್ ಮಾಡಿದ್ರು ರಸ್ತೆನ. ರಸ್ತೆ ತಟ್ಟುಬಿಟ್ರೆ ಅದು ನ್ಯಾಷನಲ್ ಹೈವೇ, ನ್ಯಾಷನಲ್ ಹೈವೇ, ನ್ಯಾಷನಲ್ ಹೈವೇ. ಇದು 6-8 ಲೈನ್ ಟೆನ್ ಲೈನ್ ರಸ್ತೆ, ಅದು 10 ಲೈನ್ ರಸ್ತೆಯಲ್ಲಿ ನೀರು ನಿಂತಿದೆ. ಅಲ್ಲ, ಈಗ ನಿಮ್ದೆ ಇವಾಗ ನಿಮ್ ಏರಿಯಾನೇ ಇವಾಗ ಎಲ್ಲ ಒಂದ್ ಕಡೆ ಡೆವಲಪ್ಮೆಂಟ್ ಮಾಡಿದ್ದೀರಾ. ಬೆಂಗಳೂರು ಮೈಸೂರು ರಸ್ತೆ ಅಭಿವೃದ್ಧಿ ಪೂರ್ಣ ಆಗಿದೆಯಾ? ರಸ್ತೆ ಕ್ಯಾರೇಜ್ ರಸ್ತೆ ಆಗಿದೆಯಾ? ಸರ್ವಿಸ್ ರೋಡ್ ಆಗಿದೆಯಾ? ಅಲ್ಲಿ ಜನರೆಲ್ಲ ಪಾಪ ಡೈವರ್ಟ್ ಮಾಡ್ಕೊಂಡು ಬೇರೆ ಕಡೆ ಜಾರ್ ಸಾಹೇಬ್ರು ಹೇಳ್ತಾ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಾರೆ, ಹೇಳಿ ಅವ್ರು ವಿರೋಧ ಪಕ್ಷ ನಾಯಕರು ಗೌರವ ಕೊಡ್ತೇವೆ ಕೇಳ್ತೇವೆ. ಮಳೆ ಆದ ಪ್ರಮಾಣ ಎಷ್ಟು ಅನ್ನೋದನ್ನ ಒಬ್ರು ಯಾರು ಹೇಳವಲ್ರಲ್ಲ, ಮಳೆ ಆದ ಪ್ರಮಾಣ ಹೇಳೋರಲ್ಲ ಸರ್. ಹೇಳಿದ್ದೀನಿ, ಮೊದ್ಲೇ ಹೇಳಿದ್ದೀನಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಮಳೆ ಆಗಿದೆ ಅಂತೆಲ್ಲ ಹೇಳಿದ್ದೀನಿ. ನಿಮ್ಮೂರ್ದು ಹೇಳಿದ್ದೀನಿ, ನವಲ್ಗೊಂದು ಹೇಳಿದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ನವಲು ನಿನ್ನೆ ಮೊನ್ನೆ ಹೋಗಿದ್ನಲ್ಲ, ನರಗುಂದ, ನವಲ್ಗುಂದ, ಬಾದಾಮಿ, ಮುದೋಳ, ಜಮಖಂಡಿ ಹಂಗೆ ಹೋಗಿದ್ದೆ. ಆಮೇಲೆ ನಿಮಗೂ ಬಂದಿಲ್ಲ ಅಂತ ಹೇಳಿದ್ರು ಎಸ್ ಸಿ ಪಾಟೀಲ್ರೆ. ಫೋನಲ್ಲಿ ಮಾಡವ್ರೆ, ಡಿ ಸಿ ಫೋನ್ ಮಾಡಿದೆ, ಸಿ ಸಿ ಪಾಟೀಲ್ರು ಬಂದಿದ್ದೀರೇನ್ರಿ ಅಂತ ಕೇಳಿದೆ. ಇಲ್ಲ ಬಂದಿಲ್ಲ, ಫೋನಲ್ಲಿ ಮಾತಾಡಿದ್ದಾರೆ ಸರ್. ನಿಮಿಷ, ಫೋನಲ್ಲಿ ಮಾತಾಡಿದ ನಿಜ, ಸನ್ಮಾನ ಸಿದ್ದರಾಮಯ್ಯ ಅವರು ಫೋನ್ನಲ್ಲಿ ಮಾತಾಡಿದ ನಿಜ, ಅಪ್ ಟು ಡೇಟ್ ಮಾಹಿತಿ ತಗೊಂಡಿದ್ ನಿಜ. ಬಾಗಲಕೋಟೆ ಜಿಲ್ಲೆಯೊಳಗೆ ಅಷ್ಟೊಂದು ಗಣನೀಯ ಮಳೆ ಎಷ್ಟು ಬೀಳ್ತು, ಕೂತ್ಕೊಳ್ಳಿ, ಎಷ್ಟು ಬೀಳ್ತು ಗೊತ್ತಾ? ಅಲ್ಲಿ ನಿಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕಿನಲ್ಲಿ ಎಷ್ಟು ಮಳೆ ಬಿದ್ದದೆ ಗೊತ್ತಾ? ಒಂದೇ ದಿನ 6ನೇ ತಾರೀಕು 90 ಮಿಲಿಮೀಟರ್ ಮಳೆ ಬಿದ್ದದೆ. 90 ಕಣ್ಣೂರು ಇದೆಯಲ್ಲ, ಅಲ್ಲೆಲ್ಲ ತುಂಬಿಕೊಂಡು ಪಕ್ಕದಲ್ಲಿ ರಸ್ತೆ ಇದೆಯಲ್ಲ, ನೀರೆಲ್ಲ ತುಂಬಿಕೊಂಡು ರಸ್ತೆ ಬ್ರಿಡ್ಜ್ ಮೇಲೆಲ್ಲ ಹೋಗ್ತಾ ಇದೆ. ನಿಮ್ಮೂರು ಪಕ್ಕದಲ್ಲೇ ಗದಗ ಜಿಲ್ಲೆ ಸಿರಟಿ ತಾಲೂಕಿನಲ್ಲಿ ಒಂದೇ ದಿವಸ 183 ಮಿಲಿಮೀಟರ್ ಮಳೆ ಆಗಿದೆ. ಆ ಭಾಗಕ್ಕೆ ನಾನು ಹೋಗಿದ್ದೆ, ಅದಕ್ಕಾಗಿ ಬಾಗಲಕೋಟೆ ಹೇಳಿದೆ. ಬೆಳಿಗ್ಗೆ ನೀವು ಇರಲಿಲ್ಲ, ಬಟ್ ಡಿ ಸಿ ಫೋನ್ ಮಾಡಿದೆ, ಏನ್ರಿ ಸಿ ಸಿ ಪಾಟೀಲ್ ಬಂದಿದ್ದೀರೇನ್ರಿ ಜಿಲ್ಲೆಯವರು ಜಿಲ್ಲಾ ಮಂತ್ರಿಗಳು ಅಂತ. ಬಂದಿಲ್ಲ ಸರ್, ಫೋನಲ್ಲಿ ಮಾತಾಡಿದ್ರು ಅಷ್ಟೇ ಅಂತ ಹೇಳಿ. ಏನು ನೋಡಿ, ಏನು ಮಾಡೋಕ್ಕಾಗತ್ತೆ, ಕೆಲಸ ಇಲ್ಲಿ ಜಾಸ್ತಿ. ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರು
ಅದಕ್ಕೆ ಜಿಲ್ಲಾ ಮಂತ್ರಿಗಳೆಲ್ಲ ಹೋಗತ್ತೆ ಅಲ್ಲೇ ಇದ್ಕೊಂಡು ಕೆಲಸ ಮಾಡಿಸ್ಲಿ. ಗದಗ ಜಿಲ್ಲೆ ಜನಗಳಿಗೆ ಪರಿಹಾರ ಕೊಡ್ತಕ್ಕಂತ ಕೆಲಸ ಮಾಡಿ ಅಂತ ಹೇಳಿ ಸರ್ಕಾರವನ್ನು ಒತ್ತಾಯ ಮಾಡಿ ನನಗೆ ಇಷ್ಟೊಂದು ಸಮಯ ಕೊಟ್ಟಿದ್ರೆ ಮುಗಿಸಿಬಿಟ್ಟೆ ನಾನು ಕೂತ್ಕೊಂಡ್ರೆ ಮುಗಿಸಿಬಿಟ್ಟೆ ನಾನು ಆಗೋಯ್ತು. ನೀವು ಮಾತಾಡ್ತಾ ಇದ್ರೆ ನಾನು ಮುಗಿಸಾಗೋಯ್ತು.